ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಬಿಹಾರದ ನವಾಡಾದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡರು. ಬಿಜೆಪಿ ಮಹಿಳಾ ಕಾರ್ಯಕರ್ತರು ಮೋದಿಗೆ ಶಾಲು ಓದಿಸಿ ಸ್ವಾಗತ ಕೋರಿದರು. ನಾನು ಬಿಹಾರ ಮತ್ತು ಮಗಧದ ಭೂಮಿಗೆ ನಮಸ್ಕರಿಸುತ್ತೇನೆ. ಈ ಮಹಾಭೂಮಿ ಚಂದ್ರಗುಪ್ತ ಮೌರ್ಯನ ಶೌರ್ಯವನ್ನು ಜಗತ್ತಿಗೆ ಸಾರುತ್ತಿದೆ. ಬಿಹಾರದ ಮೊದಲ ಮುಖ್ಯಮಂತ್ರಿ ಬಿಹಾರ ಕೇಸರಿ ಕೃಷ್ಣಬಾಬು ಅವರ ಜನ್ಮಸ್ಥಳವಾಗಿದೆ. ನಾವಡ ಲೋಕನಾಯಕ ಶ್ರೀ ಜಯಪ್ರಕಾಶ್ ನಾರಾಯಣ ಅವರ ಕಾರ್ಯಕ್ಷೇತ್ರವಾಗಿದೆ ಎಂದು ಹೇಳುವ ಮೂಲಕ ಬಿಹಾರದ ಮಹಾನ್ ವ್ಯಕ್ತಿಗಳನ್ನು ಮೋದಿ ಈ ಸಂದರ್ಭದಲ್ಲಿ ಸ್ಮರಿಸಿದರು. ಮೈ ಬಿಹಾರ್ ಔರ್ ಮಗಧ್ ಕಿ ಧರ್ತಿ ಕೋ ಪ್ರಣಾಮ್ ಕರ್ತಾ ಹೂ. ಮಗಧ್ ಕಿ ಇಸ್ ಮಹಾನ್ ಧರ್ತಿ ಮೇ ಚಂದ್ರಗುಪ್ತ ಮೌರ್ಯ ಕಾ ಶೌರ್ಯ ಹೈ, आचार्य चाणक्य की बौद्धिक क्षमता है और इसमें देश को दिशा देने का अद्भुत सामर्थ्य है. ये क्षेत्र बिहार के पहले मुख्यमंत्री बिहार केसरी श्री कृष्ण बाबू की जन्मभूमि भी है. नवादा लोकनायक जयप्रकाश नारायण जी की भी कर्मभूमि है. मैं इन सभी महान विभूतियों को आदरपूर्वक नमन करता हूं. साथियों, नवादा ने हमेशा भाजपा को, एनडीए को अपना भरपूर प्यार और भरपूर आशीर्वाद दिया है. ಬಿಹಾರದ ನಂತರ ಮೋದಿ ಪಶ್ಚಿಮ ಬಂಗಾಳದ ಜಲಪಾಯಿಗುರಿಯಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಮತ್ತೊಮ್ಮೆ ಮೋದಿ ಸರ್ಕಾರ ಬೇಕೆಂಬ ಕೂಗು ಪಶ್ಚಿಮ ಬಂಗಾಳ ಮತ್ತು ಇಡೀ ದೇಶದಲ್ಲಿ ಕೇಳಿಬರುತ್ತಿದೆ. ಜಲಪಾಯಿಗುರಿಯು ಇದೇ ನಿರ್ಧಾರ ಮಾಡಿದೆ. ಏಪ್ರಿಲ್ 19ರಂದು ಜಯಂತ್ ರಾಯ್ ಅವರು ದಾಖಲೆ ಮತಗಳಿಂದ ಗೆಲ್ಲುತ್ತಾರೆ ಎಂದು ಮೋದಿ ವಿಶ್ವಾಸ ವ್ಯಕ್ತಪಡಿಸಿದರು. आज पूरे देश में, पूरे बंगाल में एक ही गुंज सुनाई दे रही है, फिर एक बार संपूर्ण बांग्ला बोलचे आबार एक बार जलपाईगुड़ी ने भी तय कर लिया है कि 19 अप्रैल को जयंत रॉय जी को रिकॉर्ड वोटों से जिताएंगे. ಮೋದಿ ಎಲ್ಲೇ ಹೋದರೂ ಕೇಳಿ ಬರುತ್ತಿರುವ ಮಾತು ಮತ್ತೊಮ್ಮೆ ಮೋದಿ ಸರ್ಕಾರ ಬೇಕೆಂದು. ಮೋದಿ ಜನಪ್ರಿಯತೆ ಮಾತ್ರ ಕಡಿಮೆ ಆಗುತ್ತಿಲ್ಲ, ಈ ಬಾರಿಯ ಚುನಾವಣಾ ಪ್ರಚಾರದಲ್ಲೂ ಇದು ಸಾಬೀತಾಗಿದೆ.